ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಸೇರಿದಂತೆ ಉತ್ತರ ಕರ್ನಾಟಕ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕಡಲೆ ಕಾಳಿಗೆ ಬೆಂಬಲ ಬೆಲೆಗೆ ಖರೀದಿಸಲು ಕೇಂದ್ರ ಸರ್ಕಾರ ಆದೇಶ ಮಾಡಿ 6 ದಿನ ಕಳೆದರೂ ಈ ಸರ್ಕಾರದ ಅಧಿಕಾರಿಗಳು ಕಡಲೆ ಕಾಳನ್ನು ಬೆಂಬಲ ಬೆಲೆಗೆ ಖರೀದಿಸಲು ಮುಂದಾಗಿಲ್ಲ. ಅಧಿಕಾರಿಗಳಿಗೆ ಕಡಲೆ ಕಾಳನ್ನು ಬೆಂಬಲ ಬೆಲೆಗೆ ಖರೀದಿಸಿರಿ ಎಂದು ದೂರವಾಣಿ ಮೂಲಕ ತಿಳಿಸಿದರೆ ನಮಗೆ ರಾಜ್ಯ ಸರ್ಕಾರದಿಂದ ಐಡಿ ಬಂದಿಲ್ಲ, ನಮಗೆ ಸರ್ಕಾರದಿಂದ ಐಡಿ ಬಂದ ಮೇಲೆ ಕಡಲೆ ಕಾಳನ್ನು ಬೆಂಬಲ ಬೆಲೆಗೆ ಖರೀದಿಸುತ್ತೇವೆ ಎಂದು ಹೇಳುತ್ತಾ ಬರುತ್ತಾರೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹಾಂ ಸರ್, ಇದು ಖರೀದಿ ಕೇಂದ್ರ ಇದು ಚಂದ ಇದನ್ನ ಮಾಡ್ತಾರೆ ಚೀಟಿ ತೋಳಕ. ಈಗ ಸೋಮವಾರ ಮಂಗಳವಾರ ಲಾಗಿನ್ ಐ ಡಿ ಬಂತಂದ್ರೆ ಮಾಡ್ತಾರೆ. ಇನ್ನು ಲಾಗಿನ್ ಐ ಡಿ ಎಲ್ಲಿ ಇಲ್ಲಿ ಇವರು ಇದ್ರಾಗ ಇಲ್ಲಿ ಜಿಲ್ಲಾದ್ರ ಕೊಡ್ತಾ ಹೆಂಗ ಇಲ್ಲ ಸೇಲ್ ರೀ ಅಲ್ಲಿ ಬೆಂಗಳೂರಿಂದ ಬರಬೇಕು. ಇನ್ನು ಲಾಗಿನ್ ಐ ಡಿ ಅಲ್ಲಿಂದ ಬಂದಿಲ್ಲನ್ರಿ? ಇನ್ನು ಬಂದಿಲ್ಲ. ಹೌದ್ರಿ, ನಾಳೆ ಯಾರ ಬರುವ ಈಗ ಸೋಮವಾರ ಬರ್ತಾ ಹೆಂಗ ರೀ? ಸೋಮವಾರ ಮಂಗಳವಾರ ಬರ್ಬೋದ್ರಿ. ಅಂದ್ರೆ ಅಂದ್ರೆ ಇದು ಶನಿವಾರದೊಳಗ ಅಂತ ಪತ್ರಿಕೆ ಹೇಳಿಕೆ ಕೊಟ್ಟಿದ್ರಿ ಡಿ ಸಿ ಅವರು. ಏನ್ ಮಾಡೋಣ್ರಿ, ಸ್ಟೇಟ್ ಗೌರ್ಮೆಂಟ್ ಸರ್ಕಾರದಿಂದ ಬರ್ಬೇಕಲ್ರಿ. ಹೌದ್ರಿ. ಅಂದ್ರ ಅದು ಈಗ ನಿಮ್ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಇವರು ಲಾಗಿನ್ ಐ ಡಿ ಅವ್ರ ಇಲ್ಲಿ ಯಾರು ಸಚಿವರ ಕಡೆ ಹಿಂಗ ಬರೋಕ ನಿಮ್ಮ ಆಫೀಸ್ ಎಲ್ಲ ಆಫೀಸ್ ಇರ್ತೈತಿ ಅವ್ರದೊಂದು, ಅವ್ರ ಆಫೀಸ್ ಇಂದ ಬರ್ಬೇಕು. ಎಲ್ಲಿಂದ ಆಫೀಸ್? ಅಲ್ಲಿಂದ ಬೆಂಗಳೂರಲ್ಲಿ ಫ್ರೂಟ್ ಆಫೀಸ್ ಇರುತ್ತೆ, ಎನ್ ಎಸ್ ಇದು ಟೆಕ್ನಿಕಲ್ ಆಫೀಸ್ ಇರುತ್ತೆ, ಅಲ್ಲಿಂದ ಲಾಗಿನ್ ಐ ಡಿ ಬರ್ತಾವ್ರಿ. ಹೌದ್ರ? ಹಾಂ, ಬಂದಿಲ್ಲ ಸರ್ ಆ ಜಿಲ್ಲಾ ಅವ್ರು ಬಂದ ಮೇಲೆ ಇದು ಚಲ್ ಒಂದಾಗ. ಹೌದೌದೌದೌದು. ಇವತ್ ರೈತರು ಎಲ್ಲಪ್ಪ ಅಂದ್ರ ಇವತ್ ಖಾಸಗಿ ಮಾರ್ಕೆಟ್ಗೆ ಕಡ್ಲೆಗೆನ ಯಾರು ಹೊಡಿಬಾರ್ದು. ಇವತ್ ಖರೀದಿ ಕೇಂದ್ರ ಪ್ರಾರಂಭ ಆಗೈತಿ, ಆದೇಶ ಆಗೈತಿ. ಆದೇಶ ಆಗೈತಿ ರೀ, ಇವತ್ತು ನಾ ಮುಂದ ನೀ ಮುಂದ ಎನ್ನದೇ ಇವತ್ತು ಅವ್ರೇನು ಇವತ್ತು ನೀವು ನೋಂದಣಿ ಮಾಡಿರ್ತ ನೋಂದಣಿ ಮಾಡಿ ಯಾವ ಯಾವಾಗ ಇವತ್ತು ಎ ಪಿ ಎಂ ಸಿ ಅಧಿಕಾರಿಗಳು ಫೋನ್ ಮಾಡ್ತಾರೆ ಅವಾಗ ತೊಗೊಂಡೋಗಿ ಆರಾಮಾಗಿ ಇವಂತ ಖರೀದಿ ಕೇಂದ್ರಕ್ಕೆ ಕೊಡ್ಬೇಕು. ಖಾಸಗಿ ಕಂಪ್ನಿಗೆ ಯಾರು ಹೊಡಿಬಾರ್ದು. ಸರ್ಕಾರಕ್ಕೂ ನಾನು ದೂರವಾಣಿ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ಮನವಿ ಮಾಡ್ಕೊಂಡ್ರೆ ಏನು ಹೇಳಕತ್ತಾರ ಅಂದ್ರೆ ಮ್ಯಾಲಿಂದ ಐ ಡಿ ಬರಬೇಕು. 15ನೇ ತಾರೀಕಿಗೇನ ಇವತ್ತು ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವತ್ತು ಅಧಿಕಾರಿ ನಿರ್ಲಕ್ಷ್ಯದಿಂದ ಇವತ್ತು ರೈತರಿಗೆ ಏನಾಗೈತೆ ಅಂದ್ರೆ ಹೊರತು ಒಂದು ಲಾಸ್ ಆಗಕತ್ತೈತಿ. ಇವತ್ತು ಎಷ್ಟು ಅಂದ್ರೆ ಆಳಿಂದು ಕೂಲಿ ಹುಳಿಂದು ಕೂಲಿ ಹೆಚ್ಚಾಗಿ ರೈತರಿಗೆ ಬಹಳಷ್ಟು ಕಷ್ಟ ಆಗೈತಿ. ಶೀಘ್ರದಲ್ಲಿ ಏನಾಗತ್ತೆ ಅಂದ್ರೆ ಖರೀದಿ ಕೇಂದ್ರ ಇವತ್ತು ಆದೇಶ ಕೊಟ್ಟರೆ ಆ ಪ್ರಕಾರ ಮ್ಯಾಲಿಂದ ಸರ್ಕಾರದಿಂದ ಐ ಡಿ ಕೊಡ್ಬೇಕು. ಐ ಡಿ ಕೊಟ್ಟು ಎಲ್ಲ ಕಡೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ನೀವು ಮಾಡಿದ್ರು ಕೂಡ ವ್ಯರ್ಥ ಆಗುತ್ತೆ. ವ್ಯರ್ಥ ಆಗದಂತ ಸರ್ಕಾರ ಮಾಡಬಾರ್ದು. ಶೀಘ್ರದಲ್ಲಿ ಖರೀದಿ ಕೇಂದ್ರ ಇವತ್ತು ಐ ಡಿ ತರಿಸ್ಕೊಂಡು ಇವತ್ತ ಅಥವಾ ನಾಳೆ ಪ್ರಾರಂಭ ಮಾಡಬೇಕು. ರೈತರ ನೋಂದಣಿ ಮಾಡ್ಕೊಂಡು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಬೆಂಬಲ ಬೆಲೆಗೆ ಅಂದ್ರೆ ಅನುಕೂಲ ಆಗುತ್ತೆ ರೈತರಿಗೆ ಅಂತ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂತೀನಿ. ಸರ್ಕಾರ ಏನಾಗೈತೆ ಅಂದ್ರೆ ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದ್ರೆ ರೈತರಿಗೆ ಅನ್ಯಾಯ ಆಗುತ್ತೆ. ರೈತರಿಗೆ ಅನ್ಯಾಯ ಆಗ್ಲಾರ್ದಂತ ನೋಡ್ಕೋಬೇಕಂದ್ರೆ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರಿಬೇಕು. ರೈತರು ಕಡ್ಲಿ ಖರೀದಿ ಮಾಡಬೇಕು. ಒಬ್ಬ ರೈತರಿಗೆ ನಾವು 15 ಕ್ವಿಂಟಲ್ 25 ಕ್ವಿಂಟಲ್ ತಗೋರಿ ಅಂತ ಹೇಳಿದ್ವಿ. ಸರ್ಕಾರ 15 ಕ್ವಿಂಟಲ್ ಆದೇಶ ಮಾಡೈತಿ. ನಾವು 7,000 ರೂಪಾಯಿ ಬೆಂಬಲ ಬೆಲೆ ಮಾಡ್ರಿ ಅಂತ ಹೇಳಿದ್ವಿ. ಇವತ್ತು ಸರ್ಕಾರಿ ಅಂತ 5,335 ರೂಪಾಯಿ ಆದೇಶ ಮಾಡೈತಿ. ಕೇಂದ್ರ ಸರ್ಕಾರ ಆದೇಶ ಮಾಡೈತಿ. ಮುಂದಿನ ಸಲ 2 ವರ್ಷನು ಕಮ್ಮಿ ರೇಟ್ನ ತಗೊಂಡ್ರೆ ಈ ವರ್ಷ 100 ರೂಪಾಯಿ ಹೆಚ್ಚು ಮಾಡ್ಯಾರ. ಅದಷ್ಟು ಕೂಡ ಇವತ್ತು ರೈತರಿಗೆ ಲಾಸ್ ಆಗಕತ್ತೈತಿ. ಆದರೂ ಪರವಾಗಿಲ್ಲ, ಅದನ್ನಾದ್ರೂ ಒಂದು ತೆರೆದ್ರೆ ರೈತರಿಗೆ ಇದ್ದಿದ್ದರ ಅನುಕೂಲ ಆಗತ್ತಂದು ಶೀಘ್ರದಲ್ಲಿ ತೆರೀಲಿ, ಇದು ಪ್ರಾರಂಭ ಮಾಡಬೇಕಂದು ನಾನು ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿದ್ದೀನಿ. ಧನ್ಯವಾದಗಳು. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ಬಸವರಾಜ ಹುಗರಾದ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರ, ಇವತ್ತು ಬೆಂಬಲ ಬೆಲೆ ಘೋಷಣೆ ಆಗಿ ಆಲೆ ಒಂದು ವಾರ ಆತು. ಈಗ ಕಡ್ಲಿ ಎಲ್ಲಾ ರೈತರು ರಾಶಿ ಮಾಡಿ ಆಗ ಇಟ್ಕೊಂಡು ಕೂತಾರ. ಇದುವರೆಗೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ? ಇದನ್ನ ಮೇಲೆ ಘೋಷಣೆ ಆದ್ರೂ ಕೂಡ ಇನ್ನೂ ನೀವು ತೆಗೆದಿಲ್ಲಪ್ಪ ಅಂತಂದ್ರ ಇದ್ರ ಏನ್ ತಾರತಮ್ಯ ನಡೆಸಿದೆ ಅನ್ನೋದು ರೈತರಿಗೆ ಗೊತ್ತಾಗ್ಬೇಕು. ಅಲ್ಲಿ ಅಂತಂದ್ರೆ ನಾವು ಹೋರಾಟ ಮಾಡ್ಬೇಕಾಗತ್ತ. ಹೋರಾಟ ಮಾಡೋ ಮಟ್ಟಕ್ಕೆ ನೀವು ಬರಬಾರ್ದು. ಆದಷ್ಟು ಬೇಗ ಶೀಘ್ರದಲ್ಲಿ ನೀವು ಈ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆಗಿಬೇಕು. ಇವಾಗ ಮೇಲೆ ಸರ್ಕಾರ ಆದೇಶ ಮಾಡೈತಿ, ಆ ಪ್ರಕಾರ ನೀವು ಇವಾಗ ಬೆಂಬಲ ಬೆಲೆ ಘೋಷಣೆ ಆದ್ರೂ ಕೂಡ ನೀವು ತೆಗೆದಿಲ್ಲ. ಇದು ರೈತರಿಗೆ ನೀವು ಮಾಡ್ತಿರೋ ಮೋಸ, ಅನ್ಯಾಯ. ಆದಷ್ಟು ಬೇಗ ನೀವು ಇದನ್ನ ಖರೀದಿ ಕೇಂದ್ರ ತೆಗಿಬೇಕು. ಇಲ್ಲದ ಇದ್ರೆ ನಾವು
ಇನ್ನು ಎರಡ್ ಮೂರ್ ದಿನದಲ್ಲೇ ಹೋರಾಟ ಮಾಡಬೇಕಾಗತ್ತೆ. ಆದಷ್ಟು ಬೇಗ ಕಡಲೆ ಕೇಂದ್ರ ತೆಗಿಬೇಕಂತ ನಾನು ಮಾಧ್ಯಮದ ಮುಖಾಂತರ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೆ. ರಾಜ್ಯದಲ್ಲಿ ಕೆಲವು ರೈತರು ಕಡಲೆ ರಾಶಿ ಮಾಡಿ ಮನೆಯಲ್ಲಿಯೇ ಹಚ್ಚಿದ್ದಾರೆ. ಇನ್ನು ಕೆಲವು ರೈತರು ಕಡಲೆಕಾಳಿಗೆ ಬೆಂಬಲ ಬೆಲೆ ಯಾವಾಗ ಅಂತ ಕೆಲವು ರೈತರು ಕಡಲೆಕಾಳನ್ನ ಖಾಸಗಿ ಮಾರುಕಟ್ಟೆಗೆ ಕಳುಹಿಸುತ್ತಿದ್ದು ಅದಕ್ಕಾಗಿ ಸರ್ಕಾರದ ಅಧಿಕಾರಿಗಳು ವಿಳಂಬ ಮಾಡದಂತೆ ಶೀಘ್ರದಲ್ಲಿ ರೈತರು ಬೆಳೆದ ಕಡಲೆಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ರೈತರ ದಾಖಲೆಯನ್ನು ನೋಂದಾವಣಿ ಮಾಡಿಕೊಂಡು ರೈತರ ಕಡಲೆಕಾಳುಗಳನ್ನು ಬೆಂಬಲ ಬೆಲೆಗೆ ಖರೀದಿಸಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.